ಇವತ್ತು ಚಿಕ್ಕಬಳ್ಳಾಪುರಲ್ಲಿ ಪ್ರಚಾರ ಮಾಡ್ತಿದ್ದೀರಾ ಯಾವ ರೀತಿ ಆಲ್ಮೋಸ್ಟ್ ಏಳು ದಿನ ಆಯಿತು ಇವತ್ತು ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ ಇವತ್ತು ತುಂಬ ಖುಷಿ ಆಗ್ತದೆ ಯಾಕಂದರೆ ಇವತ್ತು ಹುಟ್ಟೊಬ್ಬ ಹುಟ್ಟುಹಬ್ಬದ ದಿನ ಏನಂತ ಹೇಳ್ತಾರೆ ಯು ಆಸ್ಕ್ ಫಾರ್ ಅ ವಿಶ್ ಅಂತ ಹೇಳ್ತಾರೆ ಅಂದರೆ ಇವತ್ತು ನಾನು ಏನೇ ಕೇಳಿದ್ರು ಯಾರೂ ಇಲ್ಲ ಅಂತ ಹೇಳಲ್ಲ ನಾನು ಏನು ಬೇಕಾದರೂ ಕೇಳ್ಬೋದು ಇವತ್ತು ಸೊ ನಾನು ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಓಟ್ ಕೇಳ್ತಾ ಇದ್ದೀನಿ ಇವತ್ತು ಆ್ಯಂಡ್ ಇವತ್ತು ನನ್ನ ನನಗಂತೂ ಯಾರೂ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಪ್ರೀತಿಯಿಂದ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಅಷ್ಟೇ ಆಶೀರ್ವಾದನೂ ಕೊಡ್ತಾ ಇದ್ದಾರೆ ಇಲ್ಲಿ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಬಂದೆ ತುಂಬ ಪ್ರೀತಿ ಸಿಕ್ತು ತುಂಬ ಖುಷಿಯಾಗ್ತದೆ ಹಳ್ಳಿಗಳು ತುಂಬ ಚೆನ್ನಾಗಿದೆ ನಾನದೇ ಅವತ್ತಿಂದ ಡೇ ಇಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ ನಾವು ಹೋಗ್ಬಿಟ್ಟು ಅಮ್ಮ ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಸಾಕು ಅಯ್ಯೋ ಇವ್ರು ಗೊತ್ತಿಲ್ದೇ ಇದ್ದಾರೆ ಮೇಡಮ್ ಇವ್ರು ದೇವರು ನಮ್ಗೆ ಎಷ್ಟು ಕೆಲಸಗಳು ಮಾಡಿದ್ದಾರೆ ನಮ್ಮ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ನಮಗೆ ಸೈಟ್ ಕೊಟ್ಟಿದ್ದಾರೆ ಒಂದಲ್ಲ ಒಂದು ಒಂದು ಹತ್ತು ಪಟ್ಟಿ ಕೊಡ್ತಾರೆ ಅವರೇ ಸೊ ಆ ಥರ ಇದ್ದಾಗ ನಮಗ್ ಸುಲಭ ಆಗೋಗುತ್ತೆ ಕೆಲಸ ತುಂಬ ಖುಷಿ ಆಗ್ತದೆ ನನ್ನ ನಾನು ಜೆನ್ಯೂನ್ಲಿ ಸೆಲೆಬ್ರೇಷನ್ ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ನಿಜವಾಗ್ಲೂ ನನಗೆ ತುಂಬ ಅದೊಂದು ಆ ಆತ್ಮತೃಪ್ತಿ ಅನ್ನೋ ಒಂದು ಪದ ಉಪಯೋಗ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರ ಬರ್ಡೇಸ್ ಅವ್ರಿಗೆ ಒಂದು ರೀತಿಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿರುತ್ತೆ ಬಟ್ ನನಗೆ ನನ್ನ ನೆಚ್ಚಿನ ದೇವರು ಸಾಯಿಬಾಬಾ ಅದ ಅಟ್ ದ ಸೇಮ್ ಟೈಮ್ ಇಷ್ಟು ಹಿರಿಯರು ಎಲ್ಲರೂ ಇರಬೇಕಾದ್ರೆ ಅವರೆಲ್ಲರ ಆಶೀರ್ವಾದ ಎಲ್ಲರೂ ನನಗೆ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡೋದು ಇದು ಹೆಂಗೆ ಅಂದರೆ ಮುಕ್ಕೋಟಿ ದೇವರು ಆಶೀರ್ವಾದ ಮಾಡೋ ಒಂದು ಮಾಡ್ದೊಂದು ಒಂದು ಫೀಲ್ ಫೀಲಿಂಗ್ ಬಂತು ನನಗೆ ಖಂಡಿತ ಈ ವೃದ್ಧಾಶ್ರಮಕ್ಕೆ ನೀವು ಕೂಡ ನಿಮ್ಮ ನಿಮ್ಮ ಮನಸ್ಸಿಗೆ ತೃಪ್ತಿ ಫೀಲ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ ಅಂತ ಅನಿಸಿದ್ರೆ ಇಲ್ಲಿಗೆ ಬನ್ನಿ ತುಂಬ ಖುಷಿ ಅನ್ಸುತ್ತೆ ನಿಮ್ಗೆ ತುಂಬಾ ಪೀಸ್ಫುಲ್ ಅನ್ಸುತ್ತೆ ಖಂಡಿತ ನಮ್ಮಮ್ಮ ನಮ್ಮಮ್ಮ ಬೇಜಾರು ಮಾಡ್ಕೊಂತಿರ್ತಾರೆ ಊರಿಂದ ಕೊಡಗಿಂದ ನೋಡ್ತಾ ಇರ್ತಾರೆ ಟಿವಿ ಇವಾಗ ಅಲ್ಲ ನನ್ನ ಮಗಳು ನನ್ ಕೈತುತ್ತೆ ತಿಂದಿಲ್ಲ ಎಷ್ಟು ಟೈಮ್ ಆಯ್ತು ಚೆನ್ನಾಗಿ ಕೈ ಕೈತು ಚೆನ್ನಾಗಿ ತಿನ್ಸ್ಕೊಂತ ಇದ್ದಾಳೆ ಅಂತ ಬಿಕಾಸ್ ಟೈಮೇ ಸಿಗಲ್ಲ ಅವರು ಪಾಪ ಆ್ಯಕ್ಚುಲಿ ನಮ್ಮಮ್ಮ ಬಂದು 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 ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ ತಿನ್ನೋಕ್ಕೆ ಟೈಮ್ ಇರಲ್ಲ ಒಂದೊಂದ್ಸತಿ ಓಡ್ತಾ ಇರ್ತೀವಿ ನಾವು ಕೆಲಸ ಅಂತ ಇವತ್ತು ಇಷ್ಟು ಒಂದು ಹಿರಿಯರು ನನ್ನ ಕೈ ತು ತಿನ್ಸಿದ್ರು ಅದೇ ನಾನು ಹೇಳದ್ನಲ್ಲ ಎಲ್ಲರ ಆಶೀರ್ವಾದ ಅಂದರೆ ಮೇ ಬಿ ಈ ವರ್ಷ ನನಗೆ ತುಂಬ ಏನೋ ಇಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಇಯರ್ ಅಂತ ನನಗನ್ಸುತ್ತೆ ಇಷ್ಟು ಜನರ ಆಶೀರ್ವಾದ ಇಷ್ಟು ಪ್ರೀತಿ ಸಿಕ್ಕಿದೆ ನನಗೆ